ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಮುರಳಿ ಅವ್ಯಕ್ತ ಬಾಬ್ದಾದ ರಿವೈಸ್ ಮುರಳಿಯ ದಿನಾಂಕ ಆಗಿದೆ ಎರಡು ಹನ್ನೆರಡು ಹತ್ತೊಂಬತ್ನೂರ ನೂರ ತೊಂಬತ್ಮೂರು ನಂಬರ್ ಒನ್ ಆಗ್ಲಿಕ್ಕೋಸ್ಕರ ಗುಣಮೂರ್ತಿಗಳಾಗಿ ಗುಣದ ದಾನವನ್ನು ಮಾಡುವಂತಹ ಮಹಾದಾನಿಗಳು ಆಗಿ ಇಂದು ಬೇಹದ್ದಿನ ತಾಯಿ ತಂದೆ ನಾಲ್ಕಾರು ಕಡೆ ವಿಶೇಷ ಮಕ್ಕಳನ್ನು ನೋಡಿದರೆ ಏನು ವಿಶೇಷತೆಯನ್ನು ನೋಡಿದ್ರು ಯಾವ ಮಕ್ಕಳು ಅಕೂಟ ಜ್ಞಾನಿ ಅಟಲ ಸ್ವರಾಜ್ಯ ಅಧಿಕಾರಿಗಳು ಅಖಂಡ ನಿರ್ವಿಘ್ನ ಅಖಂಡ ಯೋಗಿಗಳು ಅಖಂಡ ಮಹಾದಾನಿಗಳನ್ನು ಇಂತಹ ವಿಶೇಷ ಆತ್ಮಗಳು ಕೋಟಿಯಲ್ಲಿ ಕೆಲವರು ಮಾತ್ರ ಆಗಿದ್ದಾರೆ ಜ್ಞಾನಿ ಯೋಗಿ ಮಹಾದಾನಿ ಎಲ್ಲರೂ ಆಗಿದ್ದಾರೆ ಆದರೆ ಅಖಂಡವಾದಂಥವರು ಕೆಲವರೇ ಆಗಿದ್ದಾರೆ ಯಾರು ಅಕೂಟ ಅಟಲ ಮತ್ತು ಅಖಂಡ ಆಗಿದ್ದಾರೆ ಅವರೇ ವಿಜಯ ಮಾಲೆಯ ಮಣಿಗಳು ಬಾಬ್ದಾದಾರವರು ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ಅಟಲ ಅಖಂಡ ಭವ ಎನ್ನುವಂತಹ ವರದಾನವನ್ನು ಕೊಟ್ಟಿದ್ದಾರೆ ಆದರೆ ವರದಾನವನ್ನು ಜೀವನದಲ್ಲಿ ಧಾರಣೆ ಮಾಡೋದರಲ್ಲಿ ನಂಬರ್ ಆಗಿದ್ದೀರಾ ನಂಬರ್ ಒನ್ ಆಗಲಿಕ್ಕೋಸ್ಕರ ಎಲ್ಲದಕ್ಕಿಂತ ಸಹಜ ವಿಧಿಯಾಗಿದೆ ಅಖಂಡ ಮಹಾದಾನಿಗಳು ಆಗಬೇಕಾಗಿದೆ ಅಖಂಡ ಮಹಾದಾನಿ ಅಂದರೆ ನಿರಂತರ ಸೇವಾದಾರಿಗಳು ಯಾಕೆಂದರೆ ಸಹಜವಾಗಿ ನಿರಂತರವಾಗಲಿಕ್ಕೆ ಸಾಧ್ಯ ಅಖಂಡ ಸೇವಾದಾರಿಗಳು ಅಂದರೆ ಅಖಂಡ ಮಹಾದಾನಿಗಳು ದಾತನ ಮಕ್ಕಳಾಗಿದ್ದೀರ ಸರ್ವ ಖಜಾನೆಗಳಿಂದ ಸಂಪನ್ನ ಶ್ರೇಷ್ಠ ಸಂಪನ್ನರು ನೀವಾಗಿದ್ದೀರ ಸಂಪನ್ನತೆಯ ಚಿಹ್ನೆ ಅಖಂಡ ಮಹಾದಾನಿ ಒಂದು ಕ್ಷಣ ಕೂಡ ದಾನ ಕೊಡದೆ ಇರಲಿಕ್ಕೆ ಸಾಧ್ಯ ಇಲ್ಲ ದ್ವಾಪರದಿಂದ ದಾನಿ ಆತ್ಮಗಳು ಅನೇಕ ಭಕ್ತರು ಸಹ ಆಗಿದ್ದಾರೆ ಆದರೆ ಎಷ್ಟೇ ದೊಡ್ಡವರಿರ್ಬೋದು ಅಕೂಟ ಖಜಾನೆಗಳ ದಾನಿಗಳಂತೂ ಯಾರೂ ಕೂಡ ಇಲ್ಲ ವಿನಾಶಿ ಖಜಾನೆಗಳು ಅಥವಾ ವಸ್ತುಗಳ ದಾನಿಯಾಗಿದ್ದಾರೆ ತಾವು ಶ್ರೇಷ್ಠ ಆತ್ಮಗಳು ಈ ಸಂಗಮಯುಗದಲ್ಲಿ ಅಕೂಟ ಮಹಾದಾನಿಗಳು ಆಗ್ತೀರಾ ತಮ್ಮನ್ನು ತಾವು ಕೇಳ್ಕೊಳ್ಳಿ ಅಖಂಡ ದಾನಿಗಳು ಆಗಿದ್ದೀರಾ ಅಥವಾ ಸಮಯ ಪ್ರಮಾಣ ದಾನಿಯಾಗಿದ್ದೀರಾ ಅಖಂಡ ಮಹಾದಾನಿಗಳು ವ್ಯಸ್ತವಾಗಿರ್ತಾರೆ ಮೊದಲು ಮನಸ್ಸಿನ ಮುಖೇನ ಶಕ್ತಿಗಳನ್ನು ಕೊಡ್ತಾರೆ ಶಕ್ತಿಯನ್ನು ಕೊಡುವಂತಹ ದಾನ ವಾಣಿಯ ಮುಖೇನ ದಾನ ಕರ್ಮಗಳ ಮುಖೇನ ಕರ್ಮದ ದಾನ ಈ ಮೂರೂ ದಾನವನ್ನು ಕೊಡುವಂತಹದ್ದು ಸಹಜ ಆಗಬೇಕು ಫಲಿತಾಂಶವನ್ನು ನೋಡಿದಾಗ ವಾಣಿಯ ಮುಖೇನ ಜ್ಞಾನವನ್ನು ಮೆಜಾರಿಟಿ ಕೊಡ್ತೀರಾ ಮನಸ್ಸಿನ ಮುಖೇನ ಶಕ್ತಿಗಳ ದಾನವನ್ನು ಯಥಾಶಕ್ತಿ ಮಾಡ್ತೀರಾ ಮತ್ತು ಕರ್ಮದ ಮುಖೇನ ಕರ್ಮದ ದಾನ ಇದನ್ನು ಬಹಳ ಕಡಿಮೆ ಮಾಡ್ತೀರಾ ವರ್ತಮಾನ ಸಮಯ ಭಲೆ ಅಜ್ಞಾನಿ ಆತ್ಮಗಳಿರ್ಬೋದು ಭಲೆ ಬ್ರಾಹ್ಮಣ ಆತ್ಮಗಳಿರ್ಬೋದು ಇಬ್ಬರಿಗೂ ಗುಣದ ದಾನದ ಅವಶ್ಯಕತೆ ಇದೆ ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಸ್ವಯಂನಲ್ಲಿ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ಈ ವಿಧಿಯಲ್ಲಿ ತೀವ್ರ ಮಾಡಿಕೊಳ್ಬೇಕಾಗಿದೆ ಈ ದಿವ್ಯ ಗುಣ ಎಲ್ಲದಕ್ಕಿಂತ ಶ್ರೇಷ್ಠ ಪ್ರಭು ಪ್ರಸಾದ ಆಗಿದೆ ಈ ಪ್ರಸಾದವನ್ನು ಎಲ್ಲರಿಗೆ ಚೆನ್ನಾಗಿ ಹಂಚಬೇಕು ಯಾವಾಗ ಯಾರದ್ದೇ ಜೊತೆ ಮಿಲನ ಮಾಡ್ತೀರಾ ಅಂದರೆ ಪರಸ್ಪರದಲ್ಲಿ ಸ್ನೇಹದ ಚಿಹ್ನೆ ಸ್ಥೂಲ ಟೋಲಿಯನ್ನು ಅಥವಾ ಪ್ರಸಾದವನ್ನು ತಿನ್ನಿಸ್ತೀರ ಹಾಗೆ ಪರಸ್ಪರದಲ್ಲಿ ಈ ಗುಣಗಳ ಟೋಲಿಯನ್ನು ತಿನ್ನಿಸಿ ಈ ವಿಧಿಯಿಂದ ಯಾವುದು ಸಂಗಮ ಯುಗದ ಲಕ್ಷ್ಯವಾಗಿದೆ ಫರಿಸ್ತೆಯಿಂದ ದೇವತೆ ಇದು ಸಹಜ ಸರ್ವರಲ್ಲಿ ಪ್ರತ್ಯಕ್ಷವಾಗಿ ಕಂಡುಬರುತ್ತೆ ಈ ಅಭ್ಯಾಸವನ್ನು ನಿರಂತರ ಸ್ಮೃತಿಯಲ್ಲಿಟ್ಕೊಳ್ಬೇಕು ನಾನು ದಾತನ ಮಗು ಅಖಂಡ ಮಹಾದಾನಿ ಆತ್ಮ ಆಗಿದ್ದೇನೆ ಯಾವುದೇ ಆತ್ಮ ಬಲೆ ಅಜ್ಞಾನಿ ಇರ್ಬೋದು ಬಲೆ ಬ್ರಾಹ್ಮಣರಿರ್ಬೋದು ಆದರೆ ಕೂಡ್ಲೇ ಬೇಕಾಗಿದೆ ಬ್ರಾಹ್ಮಣ ಆತ್ಮಗಳಿಗಂತೂ ಮೊದಲಿನಿಂದಲೂ ಇದೆ ಆದರೆ ಎರಡು ಪ್ರಕಾರದ ದಾತರಾಗ್ಬೋದು ಯಾವ ಆತ್ಮನಿಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆ ಆ ಆತ್ಮನಿಗೆ ಮನಸ್ಸ ಮುಖೇನ ಅರ್ಥಾತ್ ಶುದ್ಧ ವೃತ್ತಿ ಪ್ರಕಂಪನಗಳ ಮುಖೇನ ಶಕ್ತಿಗಳ ದಾನ ಅರ್ಥಾತ್ ಸಹಯೋಗವನ್ನು ಕೊಡಿ ಕರ್ಮದ ಮುಖೇನ ಸದಾ ಸ್ವಯಂನ ಜೀವನದಲ್ಲಿ ಗುಣಮೂರ್ತಿಗಳಾಗಿ ಪ್ರತ್ಯಕ್ಷ ಮಾದರಿಯಾಗಿ ಅನ್ಯರಿಗೂ ಸಹಜ ಗುಣವನ್ನು ಧಾರಣೆ ಮಾಡಿಸ್ಲಿಕ್ಕೆ ಸಹಯೋಗವನ್ನು ಕೊಡಬೇಕು ಇದಕ್ಕೆ ಹೇಳಾಗತ್ತೆ ಗುಣದಾನ ದಾನದ ಅರ್ಥ ಆಗಿದೆ ಸಹಯೋಗವನ್ನು ಕೊಡೋದು ಇತ್ತೀಚೆಗೆ ಬ್ರಾಹ್ಮಣ ಆತ್ಮಗಳು ಕೇಳೋದ್ರ ಬದಲಾಗಿ ಪ್ರತ್ಯಕ್ಷ ಪ್ರಮಾಣವನ್ನು ನೋಡಲಿಕ್ಕೆ ಬಯಸ್ತಾರೆ ಯಾರಿಗಾದರೂ ಶಕ್ತಿಯ ಧಾರಣೆ ಅಥವಾ ಗುಣಧಾರಣೆ ಮಾಡುವಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಇಚ್ಛಿಸ್ತೀರ ಅಂದರೆ ಕೆಲವರು ಹೃದಯದಲ್ಲಿ ಯೋಚಿಸ್ತಾರೆ ಕೆಲವರು ಹೇಳ್ತಾರೆ ಇಂತಹ ಮೂರ್ತಿಗಳು ಯಾರಾಗಿದ್ದಾರೆ ಅಂತ ಕೇಳ್ತಾರೆ ಹಾಗಾದರೆ ನೋಡಲಿಕ್ಕೋಸ್ಕರ ಬಯಸ್ತಾರೆ ಆದರೆ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ಈ ರೀತಿ ಪರಸ್ಪರದಲ್ಲಿ ತಿಳ್ಕೊಳ್ತಿರಲ್ವ ಯಾರಾಗಿದ್ದಾರೆ ಎಲ್ಲರನ್ನ ನೋಡಿದ್ದೇವೆ ಯಾವಾಗ ಯಾವುದೇ ಮಾತು ಬರುತ್ತೆ ಅಂದರೆ ಹೇಳ್ತಾರೆ ಯಾರು ಆಗಿನೇ ಇಲ್ಲ ಎಲ್ಲವೂ ಸಹ ನಡೆಯುತ್ತೆ ಆದರೆ ಇದೆಲ್ಲವೂ ಕೂಡ ಹುಡುಗಾಟಿಕೆಯ ಮಾತುಗಳು ಯಥಾರ್ಥವಾಗಿ ಇಲ್ಲ ಯಥಾರ್ಥ ಯಾವುದು ಫಾಲೋ ಬ್ರಹ್ಮ ಬಾಬಾ ಹೇಗೆ ಬ್ರಹ್ಮ ತಂದೆ ಸ್ವಯಂ ಸದಾ ತಮ್ಮನ ನಿಮಿತ್ತ ಉದಾಹರಣೆಯನ್ನಾಗಿ ಮಾಡಿಕೊಂಡ್ರು ಸದಾ ಈ ಲಕ್ಷ್ಯವನ್ನ ಲಕ್ಷಣದಲ್ಲಿ ತಂದ್ರು ಯಾರು ಮೊದಲು ಅವರೇ ಅರ್ಜುನ ಓಂಟೋಸೋ ಅರ್ಜುನ್ ಅಂದರೆ ಯಾರು ಸ್ವಯಂ ನಿಮಿತ್ತ ಪ್ರತ್ಯಕ್ಷ ಪ್ರಮಾಣವಾಗಿ ಮಾಡಿಕೊಳ್ತಾರೆ ಅವರೇ ಅರ್ಜುನ ಅರ್ಥಾತ್ ಮೊದಲನೇ ನಂಬರ್ನವರು ಆಗ್ತಾರೆ ಒಂದು ವೇಳೆ ಫಾಲೋ ಫಾದರ್ ಮಾಡಬೇಕು ಅಂದರೆ ಅನ್ಯರನ್ನು ನೋಡಿ ಆಗೋದ್ರಲ್ಲಿ ನಂಬರ್ ಒನ್ ಆಗೋದಿಲ್ಲ ನಂಬರ್ ವಾರ್ ಆಗಿಬಿಡ್ತೀರಾ ನಂಬರ್ ಒನ್ ಆತ್ಮನ ಗುರುತಾಗಿದೆ ಪ್ರತಿ ಶ್ರೇಷ್ಠ ಕಾರ್ಯದಲ್ಲಿ ನಾನು ನಿಮಿತ್ತನಾಗಿ ಅನ್ಯರಿಗೆ ಸರಳ ಆಗಲಿಕ್ಕೋಸ್ಕರ ಮಾದರಿಯಾಗಬೇಕು ಅನ್ಯರನ್ನು ನೋಡೋದು ಬಲೆ ದೊಡ್ಡವರಿಗೆ ಅಥವಾ ಚಿಕ್ಕವರಿಗೆ ಸಮಾನವಾಗಿರುವಂಥವ್ರು ಇರ್ಬೋದು ಆದರೆ ಅನ್ಯರನ್ನು ನೋಡಿ ಆಗುವ ಮೊದಲು ಇವರು ಆದರೆ ನಾನು ಇವರನ್ನು ನೋಡಿ ಆಗ್ತೀನಿ ಈ ರೀತಿ ಇತ್ತು ಅಂದರೆ ಅವರು ನಂಬರ್ ಒನ್ ಆಗಿಬಿಡ್ತಾರೆ ಅಲ್ವಾ ಆದರೆ ನಾನು ಮೊದಲಾಗಬೇಕಾಗಿದೆ ಸ್ವಯಂ ಸ್ವತಃ ಸ್ವತಃವಾಗಿ ನಂಬರ್ ವಾರ್ನಲ್ಲಿ ನಲ್ಲಿ ಬಂದ್ಬಿಡ್ತಾರೆ ಅಖಂಡ ಮಹಾದಾನಿ ಆತ್ಮಗಳು ಸದಾ ತಮ್ಮ ಪ್ರತಿ ಕ್ಷಣ ಮೂರು ಮಹಾದಾನದಲ್ಲಿ ಯಾವ್ದು ಒಂದು ದಾನ ಮಾಡೋದ್ರಲ್ಲಿ ವ್ಯಸ್ತವಾಗಿ ಇಟ್ಕೊಳ್ಬೇಕು ಹೇಗೆ ಸಮಯ ಎಂತಹ ಸಮಯನೋ ಅಂತಹ ಸೇವೆಯಲ್ಲಿ ಸದಾ ತಮ್ಮನ್ನ ತೊಡಗಿಸ್ಕೊಳ್ಬೇಕು ಅವರಿಗೆ ವ್ಯರ್ಥವನ್ನ ನೋಡೋದ್ರಲ್ಲಿ ಕೇಳೋದ್ರಲ್ಲಿ ಅಥವಾ ಮಾಡೋದ್ರಲ್ಲಿ ಸಮಯ ಅಂತೂ ಇರೋದಿಲ್ಲ ಹಾಗಾದ್ರೆ ಮಹಾದಾನಿಗಳು ಆಗಿದ್ದೀರ ಈಗ ಅಂಡರ್ಲೈನ್ ಮಾಡಿ ಅಖಂಡವಾಗಿದೆವಾ ಅಂತ ಒಂದು ವೇಳೆ ಮಧ್ಯ ಮಧ್ಯದಲ್ಲಿ ದಾತಾತನದ ಖಂಡನೆ ಆಗತ್ತೆ ಅಂದರೆ ಖಂಡಿತ ಸಂಪೂರ್ಣರು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ವರ್ತಮಾನ ಸಮಯ ಪರಸ್ಪರದಲ್ಲಿ ವಿಶೇಷ ಕರ್ಮದ ಮುಖೇನ ಗುಣದಾತರಾಗುವಂತಹ ಅವಶ್ಯಕತೆ ಇದೆ ಪ್ರತಿಯೊಬ್ಬರೂ ಸಂಕಲ್ಪವನ್ನ ಮಾಡಬೇಕು ನಾನು ಸದಾ ಗುಣಮೂರ್ತಿಯಾಗಿ ಎಲ್ಲರನ್ನ ಗುಣಮೂರ್ತಿಯನ್ನಾಗಿ ಮಾಡುವಂತಹ ವಿಶೇಷ ಕರ್ತವ್ಯವನ್ನ ಮಾಡಲೇಬೇಕಾಗಿದೆ ಸ್ವಯಂನ ಮತ್ತು ಸರ್ವ ನಿರ್ಬಲರನ್ನ ಸಮಾಪ್ತಿ ಮಾಡಲಿಕ್ಕೋಸ್ಕರ ಈ ವಿಧಿಯಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮನ್ನ ನಿಮಿತ್ತ ಮೊದಲನೇ ನಂಬರ್ ಅಂತ ತಿಳ್ಕೊಂಡು ಮುಂದುವರಿತಾ ಹೋಗಿ ಜ್ಞಾನ ಅಂತೂ ಬಹಳಷ್ಟಿದೆ ಈಗ ಗುಣಗಳನ್ನು ಎಮರ್ಜ್ ಮಾಡ್ಕೊಳ್ಳಿ ಸರ್ವ ಗುಣ ಸಂಪನ್ನರಾಗೋದ್ರಲ್ಲಿ ಮತ್ತು ಮಾಡೋದ್ರಲ್ಲಿ ಉದಾಹರಣೆಯಾಗಬೇಕು ಒಳ್ಳೆಯದು ಸರ್ವ ಅಖಂಡ ಯೋಗಿ ಆತ್ಮಗಳು ಸರ್ವ ಸದಾ ಗುಣಮೂರ್ತಿ ಆತ್ಮಗಳಿಗೆ ಸರ್ವ ಪ್ರತಿ ಸಂಕಲ್ಪ ಪ್ರತಿ ಕ್ಷಣ ಮಹಾದಾನಿ ಅಥವಾ ಮಹಾ ಸಹಯೋಗಿ ವಿಶೇಷ ಆತ್ಮಗಳಿಗೆ ಸದಾ ಸ್ವಯಮ್ಮನ ಶ್ರೇಷ್ಠತೆಯಲ್ಲಿ ಮಾದರಿಯಾಗಿ ಸರ್ವ ಆತ್ಮಗಳಿಗೆ ಸರಳವಾಗಿ ಸಹಜವಾಗಿ ಪ್ರೇರಣೆ ಕೊಡುವಂತಹ ಸದಾ ಸ್ವಯಂನ ನಿಮಿತ್ತ ನಂಬರ್ ಒನ್ ಅಂತ ತಿಳ್ಕೊಂಡು ಪ್ರತ್ಯಕ್ಷ ಪ್ರಮಾಣ ಕೊಡುವಂತಹ ತಂದೆಯ ಸಮಾನ ಆತ್ಮಗಳಿಗೆ ಬಾಬ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ದಾದಿ ಜಾನ್ಕಿ ದಾದಿಯವರ ಜೊತೆ ಭೇಟಿ ಆಸ್ಟ್ರೇಲಿಯಾ ಸಿಂಗಾಪುರ್ ಇತ್ಯಾದಿಗಳ ಪ್ರವಾಸದ ಸಮಾಚಾರ ತಿಳಿಸಿದ್ರು ಮತ್ತು ಎಲ್ಲರ ನೆನಪನ್ನು ಕೊಟ್ಟರೆ ಎಲ್ಲರ ನೆನಪಂತೂ ಬಾಬರವರ ಬಳಿ ತಲುಪಿದೆ ನಾಲ್ಕಾರು ಕಡೆಯ ಮಕ್ಕಳು ಸದಾ ತಂದೆಯ ಮುಂದೆ ಇದ್ದರೆ ಅದರ ಪ್ರತ್ಯಕ್ಷ ಪ್ರಮಾಣ ಇದೆ ಯಾವಾಗಲೇ ನೆನಪು ಮಾಡ್ತೀರಾ ಅಂದರೆ ಸಮೀಪ ಮತ್ತು ಜೊತೆಯ ಅನುಭವ ಮಾಡ್ತೀರಾ ಬಾಬರವರು ಹೇಳ್ತಾರೆ ಹೃದಯದಿಂದ ಹೃದಯಾಭಿರಾಮ ಪ್ರತ್ಯಕ್ಷ ಆಗಿದ್ದಾರೆ ಇದಕ್ಕೆ ಹೇಳಲಾಗತ್ತೆ ಮಾಲೀಕರು ಪ್ರತ್ಯಕ್ಷ ಆಗಿದ್ದಾರೆ ಅಂತ ಪ್ರತ್ಯಕ್ಷ ಮಾಲೀಕರಾಗಿದರೆ ಎಲ್ಲೇ ಇರಿ ಯಾವುದೇ ಇರಲಿ ಆದರೆ ಪ್ರತಿ ಸ್ಥಾನದಲ್ಲಿ ಪ್ರತಿಯೊಬ್ಬರ ಹತ್ರ ಪ್ರತ್ಯಕ್ಷ ಆಗ್ತಾರೆ ಈ ಕಾರಣ ಮಾಲೀಕರು ಪ್ರತ್ಯಕ್ಷ ಆಗ್ತಾರೆ ಈ ಸ್ನೇಹದ ವಿಧಿಯನ್ನು ಜನರು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬ್ರಾಹ್ಮಣ ಆತ್ಮಗಳೇ ತಿಳ್ಕೊಳ್ತಾರೆ ಅನುಭವಿ ಈ ಅನುಭವವನ್ನು ತಿಳಿತಾರೆ ತಾವು ವಿಶೇಷ ಆತ್ಮಗಳಂತೂ ಕಂಬೈಂಡ್ ಆಗಿದ್ದೀರಾ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಜನ ಹೇಳ್ತಾರೆ ಎಲ್ಲಿ ನೋಡಿದ್ರು ನೀವೇ ನೀವು ಮತ್ತು ತಾವು ಹೇಳ್ತೀರಾ ಏನು ಮಾಡ್ತೀರಾ ಎಲ್ಲಿಗೆ ಹೋಗ್ತೀರಾ ತಂದೆ ಅಂತೂ ಜೊತೆಯಲ್ಲಿಯೇ ಇದ್ದಾರೆ ಅರ್ಥಾತ್ ನೀವು ಅಂದರೆ ನೀವೇ ಹೇಗೆ ಕರ್ತವ್ಯ ಜೊತೆ ಇದ್ದರೆ ಪ್ರತಿ ಕರ್ತವ್ಯವನ್ನು ಮಾಡಿಸುವಂಥವರು ಸದಾ ಜೊತೆಯಲ್ಲಿಯೇ ಇದ್ದಾರೆ ಈ ಕಾರಣ ಗಾಯನ ಇದೇ ಮಾಡಿ ಮಾಡಿಸುವಂಥವರು ಹಾಗಾದ್ರೆ ಮಾಡುವಂಥವರು ಮತ್ತೆ ಮಾಡಿಸುವಂತವ್ರು ಕಂಬೈಂಡ್ ಆಗಿದ್ದೀರಿ ತಾನೆ ತಮ್ಮೆಲ್ಲರ ಸ್ಥಿತಿ ಈಗ ಏನಾಗಿದೆ ಕಂಬೈಂಡ್ ಆಗಿದೆ ಮಾಡಿ ಮಾಡಿಸುವಂಥವ್ರು ಮಾಡಿಸುವಂತವರು ಜೊತೆಯಲ್ಲಿನೇ ಇದ್ದಾರೆ ಮಾಡಿಸುವಂತವರಂತೂ ಬೇರೆ ಇಲ್ಲ ಇದಕ್ಕೆ ಕಂಬೈಂಡ್ ಸ್ಥಿತಿ ಅಂತ ಹೇಳಲಾಗತ್ತೆ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀರಾ ಅನೇಕ ಆತ್ಮಗಳ ಮುಂದೆ ಮಾದರಿಯಾಗಿದ್ದೀರಾ ಸರಳ ಮಾಡಲಿಕ್ಕೋಸ್ಕರ ಈ ರೀತಿ ಅನಿಸುತ್ತೆ ಅಲ್ವಾ ಕಷ್ಟವನ್ನು ಸಹಜವನ್ನಾಗಿ ಮಾಡೋದೇ ಫಾಲೋ ಫಾದರ್ ಆಗಿದೆ ಈ ರೀತಿ ಇದೆ ತಾನೇ ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದ್ದೀರಾ ಎಲ್ಲೇ ಇರ್ತೀರ ವಿಶೇಷ ಪಾತ್ರಧಾರಿಗಳಾಗಿ ವಿಶೇಷ ಪಾತ್ರ ಮಾಡದೇ ಇರಲಿಕ್ಕಂತೂ ಸಾಧ್ಯ ಇಲ್ಲ ಇದು ಇಲ್ಲಿನ ಡ್ರಾಮಾದ ನೋಂದಾವಣೆಯಾಗಿದೆ ಒಳ್ಳೆಯದು ಸುತ್ತಾಡೋದು ಬಹಳ ಒಳ್ಳೆಯದು ಸುತ್ತಾಡಿದಿರ ನಂತರ ಮಧುರವಾದ ಮನೆಗೆ ಬಂದುಬಿಟ್ಟಿದ್ದೀರಾ ಸೇವೆಯ ಸುತ್ತಾಟ ಅನೇಕ ಆತ್ಮಗಳ ಪ್ರತಿ ಉಮಂಗ ಉತ್ಸಾಹದ ಸುತ್ತಾಟಿಕೆ ಇದೆ ಎಲ್ಲವೂ ಸಹ ಸರಿ ಇದೆ ಒಳ್ಳೆಯದೇ ಒಳ್ಳೆಯದಿದೆ ಡ್ರಾಮದ ಬಾವಿ ಅವಶ್ಯವಾಗಿ ಸೆಳೆಯತ್ತೆ ತಾವು ಇರಲಿಕ್ಕೆ ಇಷ್ಟಪಡ್ತೀರಾ ಆದರೆ ಡ್ರಾಮದಲ್ಲಿ ಇಲ್ಲ ಅಂದರೆ ಏನು ಮಾಡ್ತೀರಾ ಯೋಚಿಸಿದ್ರೂ ಸಹ ಯೋಚನೆ ಮಾಡಿದ್ರೂ ಕೂಡ ವಾಪಸ್ ಹೋಗಲೇಬೇಕಾಗತ್ತೆ ಯಾಕೆಂದ್ರೆ ಸೇವೆಯ ಭಾವ ಇದ್ರೆ ತನ್ನ ಕಾರ್ಯವನ್ನು ಸೇವೆ ಮಾಡಿಸ್ಕೊಡುತ್ತೆ ಬರೋದು ಹೋಗೋದು ಇದೇ ವಿಧಿಯಾಗಿದೆ ಒಳ್ಳೆಯದು ಸಂಘಟನೆ ಚೆನ್ನಾಗಿದೆಯಾ ಅವ್ಯಕ್ತ ಬಾಬ್ದಾದಾರವರ ಜೊತೆ ಪರ್ಸನಲ್ ಭೇಟಿ ಪರಮಾತ್ಮನ ಪ್ರೀತಿಯ ಅನುಭವ ಮಾಡಲಿಕ್ಕೋಸ್ಕರ ದುಃಖದ ಅಲೆಗಳಿಂದ ಭಿನ್ನವಾಗಿ ಬಾಬ್ ಬಾಬ್ದರವರು ಸಂಗಮ ಯುಗದಲ್ಲಿ ಅನೇಕ ಖಜಾನೆಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲಾ ಖಜಾನೆಗಳಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಖಜಾನೆ ಆಗಿದೆ ಖುಷಿಯ ಖಜಾನೆ ಈ ಖುಷಿಯ ಖಜಾನೆ ಸದಾ ಜೊತೆಯಲ್ಲಿ ಇರತ್ತ ಎಂತಹದ್ದೇ ಪರಿಸ್ಥಿತಿ ಬರ್ಲಿ ಆದ್ರೆ ಖುಷಿ ಮಾತ್ರ ಹೋಗ್ಬಾರ್ದು ಯಾವಾಗ ಯಾವುದೇ ದುಃಖದ ಅಲೆಗಳು ಪರಿಸ್ಥಿತಿ ಬಂದ್ರೂ ಸಹ ಖುಷಿಯಾಗಿರ್ತೀರಾ ಅಥವಾ ಸ್ವಲ್ಪ ಸ್ವಲ್ಪ ಅಲೆ ಬಂದ್ಬಿಡತ್ತಾ ಯಾಕೆಂದರೆ ಸಂಗಮ ಯುಗದಲ್ಲಿದ್ದೇವೆ ಒಂದು ಕಡೆ ದುಃಖಧಾಮ ಮತ್ತೊಂದು ಕಡೆ ಸುಖಧಾಮ ದುಃಖದ ಅಲೆಗಳನ್ನು ತರುವ ಅನೇಕ ಮಾತುಗಳು ಬರ್ತವೆ ಆದರೆ ತಮ್ಮ ಒಳಗಡೆ ದುಃಖದ ಅಲೆಗಳು ದುಃಖಿಯನ್ನಾಗಿ ಮಾಡಬಾರ್ದು ಹೇಗೆ ಬೇಸಿಗೆ ಕಾಲದಲ್ಲಿ ಬಿಸಿಯಂತೂ ಇರುತ್ತೆ ಆದರೆ ಸ್ವಯಂನ ರಕ್ಷಿಸಿಕೊಳ್ಳೋದು ತಮ್ಮ ಮೇಲಿರತ್ತೆ ದುಃಖದ ಮಾತುಗಳು ಬರ್ತವೆ ಆದರೆ ಹೃದಯದಲ್ಲಿ ಅದರ ಪ್ರಭಾವ ಬೀಳಬಾರ್ದು ಇದಕ್ಕೋಸ್ಕರನೇ ಹೇಳಲಾಗತ್ತೆ ಭಿನ್ನ ಹಾಗೂ ಪ್ರಭುವಿಗೆ ಪ್ರಿಯ ಅಂತ ದುಃಖದ ಅಲೆಯಿಂದ ಭಿನ್ನ ಆದರೆ ಆಗಲೇ ಪ್ರಭುವಿಗೆ ಪ್ರಿಯರಾಗ್ತೀರಾ ಎಷ್ಟು ಭಿನ್ನರೋ ಅಷ್ಟೇ ಪ್ರಿಯರು ತಮ್ಮನ್ನು ತಾವು ನೋಡ್ಕೊಳ್ಳಿ ನಾನು ಎಷ್ಟು ಭಿನ್ನ ಆಗಿದ್ದೇನೆ ಎಷ್ಟು ಭಿನ್ನ ಆಗ್ತಾ ಹೋಗ್ತೀರಾ ಅಷ್ಟೇ ಸಹಜವಾಗಿ ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡ್ತೀರಾ ಪ್ರತಿನಿತ್ಯ ಚೆಕ್ ಮಾಡಿಕೊಳ್ಳಿ ನಾನು ಎಷ್ಟು ಪ್ರಿಯ ಆಗಿದ್ದೇನೆ ಅಂತ ಯಾಕೆಂದರೆ ಈ ಪ್ರೀತಿ ಪರಮಾತ್ಮನ ಪ್ರೀತಿಯಾಗಿದೆ ಮತ್ತು ಯಾವುದೇ ಯುಗದಲ್ಲಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟು ಪ್ರಾಪ್ತಿ ಮಾಡಿಕೊಳ್ಬೇಕು ಅಷ್ಟು ಈಗ ಮಾಡಿಕೊಳ್ಳಿ ಇಲ್ಲ ಅಂದರೆ ಎಂದೆಂದಿಗೂ ಇಲ್ಲ ಮತ್ತು ಎಷ್ಟು ಸ್ವಲ್ಪ ಸಮಯ ಈ ಪರಮಾತ್ಮನ ಪ್ರೀತಿ ಪ್ರಾಪ್ತಿಯಾಗತ್ತೆ ಸ್ವಲ್ಪ ಸಮಯದಲ್ಲಿ ಬಹಳ ಸಮಯದ ಅನುಭವವನ್ನು ಮಾಡಬೇಕಾಗಿದೆ ಹಾಗಾದರೆ ಮಾಡ್ತಾ ಇದ್ದೀರಾ ಪ್ರಪಂಚದವರು ಖುಷಿಗೋಸ್ಕರ ಸಂಪತ್ತನ್ನು ಖರ್ಚು ಮಾಡ್ತಾರೆ ಮತ್ತು ತಮಗೆ ಸಹಜ ಅವಿನಾಶಿ ಖುಷಿಯ ಖಜಾನೆ ಸಿಕ್ಕಿದೆ ಏನಾದರೂ ಖರ್ಚು ಮಾಡ್ತೀರಾ ಖುಷಿಯ ಮುಂದೆ ಖರ್ಚು ಮಾಡುವಂಥ ವಸ್ತು ಯಾವುದಿದೆ ಇದೇ ಖುಷಿಯ ಹಾಡನ್ನು ಹಾಡ್ತಾ ಇರಿ ಏನು ಪಡ್ಕೊಳ್ಬೇಕಿತ್ತೋ ಅದನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ ಪಡ್ಕೊಂಡಿದ್ದೀರಿ ತಾನೆ ಯಾವಾಗ ಯಾವುದೇ ವಸ್ತು ಸಿಗತ್ತೆ ಅಂದರೆ ಖುಷಿಯಲ್ಲಿ ನರ್ತನ ಮಾಡ್ತಾ ಇರ್ತಾರೆ ಅನ್ಯರಿಗೂ ಸಹ ಖುಷಿಯನ್ನು ಹಂಚ್ತಾ ಹೋಗಿ ಎಷ್ಟು ಹಂಚ್ತೀರಾ ಅಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಯಾಕೆಂದರೆ ಹಂಚೋದು ಅಂದರೆ ಹೆಚ್ಚಿಸ್ಕೊಳ್ಳೋದು ಯಾರೇನು ಸಂಬಂಧದಲ್ಲಿ ಬರಲಿ ಅವರು ಅನುಭವ ಮಾಡಲಿ ಇವರಿಗೆ ಯಾವುದೋ ಶ್ರೇಷ್ಠ ಪ್ರಾಪ್ತಿ ಸಿಕ್ಕಿದೆ ಅಂತ ಅವ್ರಿಗೂ ಸಹ ಅನಿಸ್ಬೇಕು ಖುಷಿ ಇದೆ ಯಾಕೆಂದರೆ ಪ್ರಪಂಚದಲ್ಲಿ ಪ್ರತಿ ಸಮಯ ದುಃಖ ಇದೆ ಮತ್ತು ತಮ್ಮ ಹತ್ತಿರ ಪ್ರತಿ ಕ್ಷಣ ಸುಖ ಇದೆ ಅಥವಾ ಖುಷಿ ಇದೆ ದುಃಖಿ ಯಾರಿರ್ತಾರೆ ಅವ್ರಿಗೆ ಖುಷಿಯನ್ನು ಕೊಡೋದು ಇದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಹಾಗಾದರೆ ಎಲ್ಲರೂ ನಿರ್ವಿಘ್ನರಾಗಿ ಮುಂದೆ ಹಾರ್ತಾ ಇದ್ದೀರಾ ಅಥವಾ ಚಿಕ್ಕ ಚಿಕ್ಕ ವಿಘ್ನಗಳು ತಡೆಯತ್ತ ವಿಘ್ನಗಳ ಕೆಲಸ ಆಗಿದೆ ಬರೋದು ಮತ್ತು ತಮ್ಮ ಕೆಲಸ ಆಗಿದೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಯಾವಾಗ ವಿಘ್ನಗಳು ತನ್ನ ಕಾರ್ಯವನ್ನ ಚೆನ್ನಾಗಿ ಮಾಡ್ತಿದೆ ತಾವು ಮಾಸ್ಟರ್ ಸರ್ವಶಕ್ತಿವಂತರು ತಮ್ಮ ವಿಜಯದ ಕಾರ್ಯದಿಂದ ಸದಾ ಸಫಲರಾಗಿ ಸದಾ ಈ ನೆನಪನ್ನು ಇಟ್ಕೊಳ್ಳಿ ನಾವು ವಿಘ್ನ ವಿನಾಶಕ ಆತ್ಮಗಳಾಗಿದ್ದೇವೆ ವಿಘ್ನ ವಿನಾಶಕನ ಯಾವ ಸ್ಮಾರಕ ಇದೆ ಅಂದರೆ ಗಣೇಶನ ಸ್ಮಾರಕ ಇದೆ ಅದನ್ನು ಪ್ರತ್ಯಕ್ಷ ಅನುಭವದಲ್ಲಿ ತರ್ತಿರ ತಾನೆ ಒಳ್ಳೆಯದು ಅಚಲ ಸ್ಥಿತಿಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ಮಾಸ್ಟರ್ ಸರ್ವಶಕ್ತಿವಂತ ಟೈಟಲನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಸ್ವಯಂನ ಸದಾ ಸರ್ವ ಖಜಾನೆಗಳಿಂದ ಸಂಪನ್ನ ಆತ್ಮ ಎಂದು ಅನುಭವ ಮಾಡ್ತೀರಾ ಯಾಕೆಂದ್ರೆ ಯಾರು ಸಂಪನ್ನರಾಗಿರ್ತಾರೆ ಸಂಪನ್ನತೆಯ ಲಕ್ಷಣ ಆಗಿದೆ ಅವರು ಅಚ್ಚಲವಾಗಿರ್ತಾರೆ ಏರುಪೇರಿನಲ್ಲಿ ಬರೋದಿಲ್ಲ ಎಷ್ಟು ಖಾಲಿ ಇರುತ್ತೆ ಅಷ್ಟು ಏರುಪೇರಾಗತ್ತೆ ಯಾವುದೇ ಪ್ರಕಾರದ ಏರುಪೇರುಗಳು ಬಲೆ ಸಂಕಲ್ಪದಿಂದ ಇರ್ಬೋದು ಮಾತಿನಿಂದ ಇರ್ಬೋದು ಸಂಬಂಧ ಸಂಪರ್ಕದಿಂದ ಇರ್ಬೋದು ಒಂದು ವೇಳೆ ಯಾವುದೇ ಪ್ರಕಾರದ ಏರುಪೇರಾಗತ್ತೆ ಅಂದರೆ ಇದರಿಂದ ಸಿದ್ಧ ಆಗತ್ತೆ ಖಜಾನೆಗಳಿಂದ ಸಂಪನ್ನ ಆಗಿಲ್ಲ ಅಂತ ಸಂಕಲ್ಪದಲ್ಲೂ ಸ್ವಪ್ನದಲ್ಲೂ ಅಚ್ಚಲ ಯಾಕೆಂದರೆ ಎಷ್ಟೆಷ್ಟು ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದ ಸ್ಮೃತಿ ಎಮರ್ಜ್ ಆಗುತ್ತೆ ಅಷ್ಟೇ ಏರುಪೇರುಗಳು ಮರ್ಜ್ ಆಗ್ತಾ ಹೋಗುತ್ತೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿ ಪ್ರತ್ಯಕ್ಷ ಸ್ವರೂಪದಲ್ಲಿ ಎಮರ್ಜ್ ಆಗಬೇಕಾಗಿದೆ ಹೇಗೆ ಶರೀರದ ಉದ್ಯೋಗ ಎಮರ್ಜ್ ಆಗಿರತ್ತೆ ಮರ್ಜ್ ಆಗಿರೋದಿಲ್ಲ ಅದೇ ರೀತಿ ಈ ಬ್ರಾಹ್ಮಣ ಜನ್ಮದ ಉದ್ಯೋಗ ಎಮರ್ಜ್ ರೂಪದಲ್ಲಿ ಇರಬೇಕು ಚೆಕ್ ಮಾಡ್ಕೊಳ್ಳಿ ಎಮರ್ಜ್ ರೂಪದಲ್ಲಿ ಇದೆಯೋ ಅಥವಾ ಮರ್ಜ್ ಎಮರ್ಜ್ ಇರುತ್ತೆ ಅಂದರೆ ಅದರ ಲಕ್ಷಣ ಆಗಿದೆ ಪ್ರತಿಯೊಂದು ಕರ್ಮದಲ್ಲಿ ನಶೆ ಇರಬೇಕು ಮತ್ತು ಅನ್ಯರಿಗೂ ಅನುಭವ ಆಗತ್ತೆ ಇವರು ಶಕ್ತಿಶಾಲಿ ಆತ್ಮಗಳು ಅಂತ ಹೇಳಲಾಗತ್ತೆ ಏರುಪೇರಿನಿಂದ ದೂರ ಅಚಲ ಅಚಲ್ ಘರ್ ತಮ್ಮದೇ ಸ್ಮಾರಕ ಆಗಿದೆ ತಮ್ಮ ಕರ್ತವ್ಯವನ್ನು ಸದಾ ನೆನ್ಪಿಟ್ಕೊಳ್ಳಿ ನಾನು ಮಾಸ್ಟರ್ ಸರ್ವಶಕ್ತಿವಂತಾಗಿದ್ದೇನೆ ಯಾಕೆಂದರೆ ಇತ್ತೀಚೆಗೆ ಸರ್ವ ಆತ್ಮಗಳು ಅತಿ ನಿರ್ಬಲ ಆಗಿದ್ದಾರೆ ನಿರ್ಬಲ ಆತ್ಮಗಳಿಗೆ ಶಕ್ತಿ ಬೇಕು ಶಕ್ತಿಯನ್ನು ಯಾರು ಕೊಡ್ತಾರೆ ಯಾರು ಸ್ವಯಂ ಮಾಸ್ಟರ್ ಸರ್ವಶಕ್ತಿವಂತರಾಗಿರ್ತಾರೆ ಯಾವುದೇ ಆತ್ಮನ ಜೊತೆ ಮಿಲನ ಮಾಡಿದ್ರೆ ನಿಮ್ಮ ಮಾತುಗಳನ್ನು ತಿಳಿಸ್ತೀರಾ ಬಲಹೀನ ಮಾತುಗಳನ್ನು ತಿಳಿಸ್ತೀರಾ ಅಂತಂದ್ರೆ ಯಾವುದನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಾ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದರ ಪ್ರಮಾಣ ಆಗಿದೆ ಬಲಹೀನತೆ ಮತ್ತು ತಾವು ಏನು ಸಂಕಲ್ಪ ಮಾಡ್ತೀರಾ ಅದನ್ನು ತ ಕರ್ಮದಲ್ಲಿ ತರಬೇಕು ಮಾಸ್ಟರ್ ಸರ್ವಶಕ್ತಿವಂತನ ಚಿಹ್ನೆಯಾಗಿದೆ ಸಂಕಲ್ಪ ಮತ್ತು ಕರ್ಮ ಎರಡೂ ಕೂಡ ಸಮಾನ ಆಗಿರುತ್ತೆ ಸಂಕಲ್ಪ ಬಹಳ ಶ್ರೇಷ್ಠ ಮತ್ತೆ ಕರ್ಮ ಮಾಡೋದರಲ್ಲಿ ಶ್ರೇಷ್ಠ ಸಂಕಲ್ಪವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಬಾರ್ದು ಇದು ಮಾಸ್ಟರ್ ಸರ್ವಶಕ್ತಿವಂತರ ಲಕ್ಷಣ ಅಲ್ಲ ಚೆಕ್ ಮಾಡ್ಕೊಳ್ಳಿ ಯಾವ ಶ್ರೇಷ್ಠ ಸಂಕಲ್ಪ ಇರತ್ತೆ ಅದು ಕರ್ಮದವರೆಗೂ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ಮಾಸ್ಟರ್ ಸರ್ವಶಕ್ತಿವಂತರ ಗುರುತಾಗಿದೆ ಯಾವ ಶಕ್ತಿ ಯಾವ ಸಮಯದಲ್ಲಿ ಅವಶ್ಯಕತೆ ಇದೆ ಆ ಸಮಯದಲ್ಲಿ ಆ ಶಕ್ತಿಯನ್ನು ಕಾರ್ಯರೂಪದಲ್ಲಿ ತರಬೇಕು ಈ ರೀತಿ ಇದೆಯೋ ಅಥವಾ ಆಹ್ವಾನ ಮಾಡ್ತೀರೋ ಸ್ವಲ್ಪ ಸಮಯದ ನಂತರ ಬರುತ್ತೆ ತಾನೆ ಯಾವಾಗ ಯಾವುದೇ ಮಾತು ಪೂರ್ಣ ಆಗ್ಬಿಡತ್ತೆ ಕಾರ್ಯ ಆದ ನಂತರ ಸ್ಮೃತಿಯಲ್ಲಿ ಬರಬಾರ್ದು ಈ ರೀತಿ ಮಾಡಿದ್ರೆ ಇದಕ್ಕೆ ಹೇಳಲಾಗತ್ತೆ ಸಮಯಕ್ಕೆ ಅದು ಕೆಲಸಕ್ಕೆ ಬರೋದಿಲ್ಲ ಅಂತ ಆಗತ್ತೆ ಹೇಗೆ ಸ್ಥೂಲ ಕರ್ಮೇಂದ್ರಿಯಗಳು ಆರ್ಡರ್ನಂತೆ ನಡೆಯುತ್ತೆ ಕೈಯನ್ನು ಯಾವಾಗ ಬೇಕೋ ಹೇಗೆ ಬೇಕೋ ಅಲ್ಲಿ ನಡೆಸ್ಬೋದು ಅದೇ ರೀತಿ ಸೂಕ್ಷ್ಮ ಶಕ್ತಿಗಳು ಎಷ್ಟು ಕಂಟ್ರೋಲ್ನಲ್ಲಿರಬೇಕು ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕೋ ಕಾರ್ಯದಲ್ಲಿ ತೊಡಗಿಸ್ಬೇಕು ಈ ರೀತಿ ಕಂಟ್ರೋಲಿಂಗ್ ಪವರ್ ಇದೆಯಾ ಈ ರೀತಿ ಯೋಚನೆ ಮಾಡೋದಿಲ್ವಾ ಇಷ್ಟ ಇರಲಿಲ್ಲ ಆದರೆ ಆಗೋಯ್ತು ಅಂತ ಹೇಳೋದಿಲ್ಲ ತಾನೆ ಸದಾ ತನ್ನ ಕಂಟ್ರೋಲಿಂಗ್ ಪವರ್ ಅನ್ನ ಚೆಕ್ ಮಾಡ್ಕೊಳ್ತಾ ಶಕ್ತಿಶಾಲಿ ಆಗ್ತಾ ಹೋಗಿ ಯಾರಾದರೂ ಹಾರುವ ಕಲೆಯವರು ಇದ್ದಾರಾ ಅಥವಾ ಕೆಲವೊಮ್ಮೆ ಹಾರೋದು ಕೆಲವೊಮ್ಮೆ ಇಳಿಯೋದು ಕೆಲವೊಮ್ಮೆ ನಡೆಯುವ ಕಲೆ ಆಗತ್ತ ಬದಲಾವಣೆಗಳು ಆಗತ್ವೋ ಅಥವಾ ಮುಂದುವರಿತಾ ಹೋಗ್ತಿರೋ ಯಾವುದೇ ವಿಘ್ನಗಳು ಬಂದರೆ ಎಷ್ಟು ಸಮಯದಲ್ಲಿ ವಿಜಯಿಗಳಾಗ್ತೀರಾ ಸಮಯ ಇಡ್ಸತ್ತೆ ತಾನೆ ಯಾಕೆಂದ್ರೆ ಜ್ಞಾನ ಪೂರ್ಣರಾಗಿದ್ದೀರಾ ವಿಘ್ನಗಳದ್ದು ಜ್ಞಾನ ಇದೆ ಜ್ಞಾನದ ಶಕ್ತಿಯಿಂದ ವಿಘ್ನಗಳು ಯುದ್ಧ ಮಾಡೋದಿಲ್ಲ ಆದರೆ ಸೋತೋಗ್ತೀರಾ ಇದಕ್ಕೆ ಮಾಸ್ಟರ್ ಸರ್ವಶಕ್ತಿವಂತರು ಅಂತ ಹೇಳಲಾಗತ್ತೆ ಹಾಗಾದರೆ ಅಮೃತ ವೇಳೆಯಿಂದ ಈ ಕರ್ತವ್ಯವನ್ನು ಎಮರ್ಜ್ ಮಾಡ್ಕೊಳ್ಳಿ ಮತ್ತು ನಂತರ ಇಡೀ ದಿನ ಚೆಕ್ ಮಾಡಿಕೊಳ್ಳಿ ಒಳ್ಳೆಯದು ವರದಾನ ಸಹನಾ ಶಕ್ತಿಯ ಕವಚವನ್ನು ತೊಟ್ಕೊಂಡು ಸಂಪೂರ್ಣ ಸ್ಟೇಜನ್ನು ವರಿಸುವಂತಹ ವಿಘ್ನಜೀತ್ ಭವ ವಿಶ್ಲೇಷಣೆ ತಮ್ಮ ಸಂಪೂರ್ಣ ಸ್ಟೇಜ್ ಅನ್ನ ಒರೆಸೋದು ಅಂದ್ರೆ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಹುಡುಗಾಟಿಕೆಯ ನಾಟಕ ಆಡೋದನ್ನ ಬಿಟ್ಟು ಶಕ್ತಿಯಲ್ಲಿ ಶಕ್ತಿಶಾಲಿಗಳಾಗಿ ಶಕ್ತಿಯೇ ಸರ್ವ ವಿಘ್ನಗಳಿಂದ ರಚಿಸಲ್ಪಡುವಂತಹ ಕವಚ ಆಗಿದೆ ಯಾರು ಈ ಕವಚವನ್ನ ತೊಡೋದಿಲ್ಲ ಅವರು ನಾಜೂಕಾಗ್ತಾರೆ ನಂತರ ತಂದೆಯ ಮಾತನ್ನ ತಂದೆಗೆ ಹೇಳ್ತಾರೆ ಕೆಲವೊಮ್ಮೆ ಬಹಳ ಉಮಂಗ ಉತ್ಸಾಹ ಇರತ್ತೆ ಕೆಲವೊಮ್ಮೆ ಹೃದಯ ವಿದೀರ್ಣ ಆಗ್ತಾರೆ ಈಗ ಈ ಏರುವ ಇಳಿಯುವ ಏಣಿಯನ್ನ ಬಿಟ್ಟು ಸದಾ ಉಮಂಗ ಉತ್ಸಾಹದಲ್ಲಿರಿ ಆಗ ಸಂಪೂರ್ಣ ಸ್ಟೇಜ್ ಸಮೀಪ ಬರುತ್ತೆ ಸ್ಲೋಗನ್ ನೆನಪು ಮತ್ತು ಸೇವೆಯ ಶಕ್ತಿಯಿಂದ ಅನೇಕ ಆತ್ಮಗಳ ಮೇಲೆ ದಯೆ ತೋರಿಸೋದೇ ದಯಾವೃದಯಿಗಳು ಆಗೋದಾಗಿದೆ ಓಂ ಶಾಂತಿ